वेंकटरामण नम चिक्कप्पन आस्पत्रे आपरेशन हार्ट आपरेशन भाला मीतिया केस ना मरियाल आपन तिर्ग मनसली गेलि ना नोड़ नम का आसे वे केस अधिकार इलान कई कटक्रे पाप अधिकार बंद व्यक्ति हिंदे हो व्यक्ति अल वेंकटरामण को याट्रिक हीरो आर सर इवर अंत इकोट्रे ना मेरे बरक और तलिए बड़क यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज ओदी ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಸನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದೀವಿ. ಬನ್ನಿ ಮಾತಾಡ್ತಾ ಸರ್, ನಮಸ್ತೆ. ನಿಮ್ಮ ಹೆಸರು? ನಾನು ಗಾಲಿಬ್ ಖಾನ್ ಅಂತ. ಅಣ್ಣ, ನಮಗೆ ವೆಂಕಟರಾಮಣ್ಣ ಅವರು ಒಳ್ಳೆ ನಮ್ಮ ಚಿಕ್ಕಪ್ಪನಿಗೆ ಆಸ್ಪತ್ರೆ ಆಪರೇಷನ್ಗೆ ಹೋದಾಗ ಹಾರ್ಟ್ ಆಪರೇಷನ್ಗೆ ಭಾಳ ಮೀತಿಯಿಂದ ಕೆಲಸ ಮಾಡಿಕೊಟ್ರು. ಅವ್ರದ್ದು ನಾವು ಮರೆಯಕ್ಕಾಗಲ್ಲ. ಅಯ್ಯಪ್ಪನ ತಿರ್ಗ ಮನಸಲ್ಲಿ ಗೆಲ್ಸಿ ನಾವು ನೋಡೋಣ ಅಂತ ನಮ್ಗೆ ಆಸೆ ಐತೆ. ಮೂರನೇ ಗೀತಾನು ಅವರು ವಿನ್ನರ್ಸ್ ಆಗೋದಂತ ನಮಗೆ ಇದೈತೆ. ಓಕೆ, ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ವೆಂಕಟರಮಣ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ? ಒಳ್ಳೆ ಕೆಲಸ ಮಾಡೋರು, ಅವ್ರಿಗೆ ಅಧಿಕಾರ ಇಲ್ಲ. ಅವ್ರೇನಂದ್ರೆ ಕೈ ಕಟ್ಕೊಂಡು ಅವರೇ ಪಾಪ. ಅಧಿಕಾರ ಬಂದ್ರೆ ಅವರು ಮಾಡೋ ವ್ಯಕ್ತಿನೇ, ಹಿಂದೆ ಹೋಗೋ ವ್ಯಕ್ತಿ ಅಲ್ಲ. ನಮ್ಮ ಮುಸ್ಲಿಮ್ಸ್ ಆದ ಆದ ಅಲ್ತಾಫ್ ಸಾಹೇಬ್ರು ನಮಗೆ ಭಾಳ ಇದು ಮಾಡಿಕೊಡ್ತಾರೆ ಕಾಂಗ್ರೆಸ್ ಸಪೋರ್ಟಿಂದ. ವೆಂಕಟರಾಮಣ್ಣ ಏನು ಹೇಳ್ತಾರೆ ಅಲ್ತಾಫ್ ಸಾಹೇಬ್ರದು, ಅಲ್ತಾಫ್ ಸಾಹೇಬ್ರ ಏನು ಹೇಳ್ತಾರೆ ವೆಂಕಟರಾಮಣ್ಣ ಅದು ಕೇಳ್ತಾರೆ. ಅದಕ್ಕೆ ನಾವು ಅವ್ರಿಗೆ ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಈ ಬಾರಿ ಗೆಲ್ತಾರೆ ಹಾಗಾದ್ರೆ ವೆಂಕಟರಮಣ ಅವರು? ವೆಂಕಟರಮಣ ಅವರು ಶೂರ್ ಗೆಲ್ತಾರೆ. ಗೆಲ್ಲೇ ಗೆಲ್ತಾರೆ. ಏನೋ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ಗೊಂದಲ ಇದ್ದಂಗಿದೆ. ಟಿಕೆಟ್ ವೆಂಕಟರಮಣ ಅವ್ರು ಕೊಡೋದ ಅಥವಾ ಇನ್ನೊಂದು ಕಡೆ ಆನಂದ್ ಕುಮಾರ್ ಅವರು ಕೂಡ ಟಿಕೆಟ್ ಕೇಳ್ತಾರೆ ಕಾಂಗ್ರೆಸ್ ನಿಂದ? ವೆಂಕಟರಮಣ ಅವರಿಗೆ ಕೊಡ್ತಾರೆ. ಇದ್ರಗ ಯಾಟ್ರಿಕ್ ಹೀರೋ ಆತಾರಲ್ಲ ಸರ್, ಯಾಟ್ರಿಕ್ ಹೀರೋ ಆಗಕ್ಕೆ ಚಾನ್ಸ್ ಇದೆ. ಚಾನ್ಸ್ ಇದೆ. ಇನ್ನು ಆನಂದ್ ಕುಮಾರ್ ಅವ್ರಿಗಾಗಿದ್ರೆ ಟಿಕೆಟ್ ಕೊಟ್ಟರೆ ಒಂದು ವೇಳೆ ಇಲ್ಲ ಅವ್ರಿಗೆ ಯಾರು ಪರಿಚಯ ಇಲ್ಲ. ಇವ್ರಂದ್ರೆ ಅಳುಬ್ರು ಒಳ್ಳೆ ಪರಿಚಯ ಇದ್ದಾರೆ ವೆಂಕಟರಮಣ. ನಮಗೆ ಗಾಡಿ ಸಮಸ್ಯೆಗಾಗಲಿ ಬಡವ್ರ ಇದಕ್ಕಾಗಲಿ ಫೋನ್ ಹೊಡಿತಾನೆ, ಬಂದು ನಮ್ಗೆ ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನಾವು ಅವ್ರಿಗೆ ಬಿಟ್ಟು ನಾವು ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಬಿ ಜೆ ಪಿ ಅವರು ಈ ಬಾರಿ ಇಲ್ಲ, ಕಾಂಗ್ರೆಸ್ ಬೇಡ ಅಂತ ಜನ, ನಾವು ಬಿ ಜೆ ಪಿ ಬಾವುಟ ಆರಿಸ್ತೀವಿ ಅಂತ ನೀವೇನು ಹೇಳ್ತೀರಾ? ನಾವು ಕಾಂಗ್ರೆಸ್ ಆಗೇ ಇರ್ತೀವಿ ಸರ್. ಬಿ ಜೆ ಪಿ ಬೇಡ ಆಗಿದೆ? ಬೇಡ ಅಂತ ನಾನು ಹೇಳಲ್ಲ. ನಮಗೆ ಕೆಲಸ ಮಾಡಿಕೊಟ್ಟವ್ರೆ. ನಾವು ಹಾರ್ಟ್ ಆಪರೇಷನ್ ಆಗಬೇಕಾಗಿತ್ತು ನಮ್ಮ ಚಿಕ್ಕಪ್ಪ ಅವ್ರದ್ದು, ವೆಂಕಟರಾಮಣ್ಣಗೆ ತಿಳಿಸಿದ್ದಕ್ಕೆ ನಮಗೆ ಕಾಸು ಹಾಸ್ಪಿಟ್ಲಿಗೆ ಕಳಿಸಿದ್ರು. ಇವಾಗ ಅವರು ಅಂತ ಇದು ಮಾಡಿಕೊಟ್ಟವ್ರೆ ನಾವು ಅವ್ರಿಗೆ ಮೆರೆದು ಬರೋಕ್ಕಾಗಲ್ಲ. ಅವರನ್ನ ತಿಂದು ಅವ್ರಿಗೆ ತಲೆಗೆ ಹೊಡೆಯೋಕ್ಕಾಗಲ್ಲ. ನಾವು ಏನಕ್ಕೆ ಹೊಡೆಯೋಣ? ಹಾಗಾದ್ರೆ ಜೆ ಡಿ ಎಸ್ನಿಂದ ಕೂಡ ಅಭ್ಯರ್ಥಿ ಇದ್ದಾರೆ ಮುನೇಗೌಡರು, ಅವ್ರ ಬಗ್ಗೆ ಏನು ಹೇಳ್ತೀರಿ? ಎರಡು ಸಾರಿ ಸೋತಿದ್ರು ಪಾಪ, ಈ ಸಾರಿ ಗೆಲ್ತಾರಾ ಹೆಂಗೆ ಅಂತ? ಗೆಲ್ತಾರಂದ್ರೆ ಅಣ್ಣ ಅವರು ಗೆಲ್ಲಬೇಕಾಗಿದ್ರೆ 2008ರಾಗೇನೋ ಅವ್ರು ಗೆಲ್ಲೋರು. ಪಾಪ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂದ್ರಕ್ಕೆ ಇವರು ಮಧುಗಿರಿ ತಾಲೂಕು ಅವ್ರಿಗೆ ಇವ್ರಿಗೆ ಕೊಟ್ರು, ಚೆನ್ನಿಂಗಪ್ಪನ ಕೊಟ್ರು. ಅವಾಗ ಪಾಪ ಆಟೋಗೆ ನಿಂತಿದ್ರು 8 ನಂಬರ್ ಆಟೋ ಅವ್ರದ್ದು. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಇವ್ರಿಗೆ. ಅವ್ರ ಪಾಪ ಆ ವರ್ಷ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಅವ್ರಿಗೆ ಬಿಡ್ತಾನೆ ಇರಲಿಲ್ಲ ಯಾರೂ. ಸೊ ಈ ಬಾರಿ ಏನಾದರೂ ಗೆಲ್ತಾರೆ? ಯಾಕಂದ್ರೆ 2 ಸಾರಿ ಪಾಪ ಇದೇ ಥರ ಸೋತಿದ್ದಾರೆ. ಈ ಬಾರಿ ಅನುಕಂಪದ ಅರೆ ಇದೆ ಅಂತ ಜನ ಹೇಳ್ತಾವ್ರು, ನೀವೇನು ಹೇಳ್ತೀರಾ? ಅಣ್ಣ ವೆಂಕಟರಮಣ್ಣನಿಗೆ ಕೊಟ್ಟಿಲ್ಲ ಅಂತ ಸಿಟ್ಟು ಅವ್ರಿಗೆ ಒಳ್ಳೆ ಚಾನ್ಸ್. ವೆಂಕಟರಮಣ್ಣನಿಗೆ ಗೆಲ್ತಾರೆ. ಸೊ ಅವ್ರಿಗೆ ಈ ಬಾರಿ ಕೂಡ ಇಲ್ಲಿ MLA ಸ್ಥಾನ ಒಲಿಯುತ್ತೆ ಅಂತ ಒಲಿತ. ಇನ್ನು ಹಾಗಾದ್ರೆ ವೆಂಕಟರಮಣ ಅವರು ಈಗ ಆಲ್ರೆಡಿ ಪ್ರೆಸೆಂಟ್ ಶಾಸಕರು, ಅವ್ರಿಗೆ ಒಂದು ರೀತಿ ಟಫ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಯಾರಿಗೆ ಟಫ್ ಕಾಂಪಿಟೇಷನ್ ಆಗ್ಬೋದು? ಅಣ್ಣ ಟಫ್ ನಡೆದ್ರೇ ಅದಕ್ಕೆ ಅಲ್ಲೇನಣ್ಣ ಇದು. ಓಕೆ, ಯಾರು ಯಾರು ರೀ ಮುಂದೆಗಡೆ ಬಂದೇ ಅಲ್ಲ ಅಣ್ಣ, ಯಾರೋ ಒಬ್ಬರು ಸೋಲ್ ಆಗೋದು? ಓಕೆ, ಅಲ್ಲ ಯಾರು ಯಾರು ಟಫ್ ಆಗ್ಬೋದು, ಯಾರು ಕಾಂಪಿಟೇಷನ್ ಕೊಡ್ಬೋದು, ಯಾವ ಪಾರ್ಟಿ ಅಂತ? ಟಫ್ ಅಂದರೆ ನಮ್ಮ ಮುನೇಗೌಡರೇ ಫೈಟು ಕೊಡ್ತಾರೆ ಜೆ ಡಿ ಎಸ್ಸಿಂದ. ಇನ್ನು ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಫೈಟ್ ಕೊಡಲ್ವ, ಏನನ್ಸುತ್ತೆ? ಎಷ್ಟಿದ್ರು 10,000 ಹಿಂದೆಗಡೆ ಮುಂದೆಗಡೆ ಅಣ್ಣ ಟಫು ಅಷ್ಟೇ. ವೆಂಕಟರಮಣ ಒಂದು 10,000-15,000 ಓಟಿಂದ ಗೆಲ್ತಾರೆ. ಈಗ ಬಿ ಜೆ ಪಿಯಿಂದ ಕೂಡ ಇಬ್ಬರು ಅಭ್ಯರ್ಥಿಗಳು ನಿಲ್ತಾವ್ರೆ, ಈಗ ಕೇಳ್ತಾವ್ರೆ ಇಬ್ಬರು ಅಭ್ಯರ್ಥಿಗಳು. ಒಬ್ಬರು ಧೀರಜ್ ಮುನ್ರಾಜು ಅವರು ಕೇಳ್ತಾವ್ರೆ, ಕರಿಗೌಡರು ಕೇಳ್ತಾವ್ರೆ, ಅವರು ಇಲ್ಲಿ ಡಿ ಸಿ ಆಗಿದ್ದವ್ರು ಮುಂಚೆ. ಸೊ ಯಾರಿಗೆ ಕೊಟ್ಟರೆ ಒಳ್ಳೇದು ನಿಮಗೆ? ನಮಗೆ ಕೊಟ್ಟರೆ ಡಿ ರಾಜ್ಗೆ ಕೊಡ್ಬೇಕು. ಹಾಂ, ಧೀರಜ್ಗೆ. ಯಾಕೆ ಕೆಲಸ ಮಾಡ್ತಾರೆ ಧೀರಜ್ ಯಾವ ರೀತಿ? ಅಣ್ಣ ಕೆಲಸ ಮಾಡ್ತಾರೆ, ಹೇಳಿದ ಮಾತು ಕೇಳ್ತಾರೆ, ಅದಕ್ಕೆ ಒಳ್ಳೆತನಕ್ಕೆ ಗೌರವ ಆಯ್ತು ಎಲ್ಲ ಸಮಯ ಮಾಡ್ತಾವ್ರೆ. ಶಬರಿಮಲೆ ಕಳಿಸೋದಾಗ್ಲಿ ಯಾರನ್ನ ಹೋಗ್ಲಿ ಅವ್ರಿಗೆ ಇಲ್ಲ ಅನ್ನಲ್ಲ ಅಂತ ವ್ಯಕ್ತಿ ಗೆಲ್ಲೇ ಗೆಲ್ಲಿಲಿ. ಒಳ್ಳೆತನ ಮಾಡ್ಬೇಕು, ಒಳ್ಳು ಬಡವ್ರಿಗೆ ಒಳ್ಳೆತನ ಮಾಡಿದ್ರೆ ನಮ್ಗೆ ಒಳ್ಳೆತನ ಆದಂಗೆ. ನಮ್ ಯಾವ ಪಕ್ಷನಿಂದ ನಮ್ಗೇನು ಇಲ್ಲ ನೋಡ್ರಿ.
ಶಬರಿಮಲೆ ಕಳಿಸೋದಾಗ್ಲಿ ಯಾರಾಗ್ಲಿ ಸಮಿಂಗ್ ಐತೆ ಅಂತ ಎತ್ತಿ ಕೈಯಿಂದ ಕೊಡ್ತಾನೆ ಆತನು ಅಂತವ್ರಿಗೆ ಹೇಳಿದ್ರೆ ನಾವು ಗೆದ್ದಂಗೆ ಅವ್ರು ಗೆದ್ದಂಗಲ್ಲ ನಾವು ಗೆದ್ದಂಗೆ ನಮ್ಗೆ ಯಾರು ಬಡವ್ರಿಗೆ ಕೈ ಹಿಡಿತಾರೋ ಅವರು ನಾವು ಈಗ ಕೋವಿಡ್ ಸಂದರ್ಭದಲ್ಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು, ತೊಂದರೆ ಆಗಿತ್ತು, ವ್ಯಾಪಾರ ಇರಲಿಲ್ಲ, ಏನೂ ಇರಲಿಲ್ಲ, ಆಚೆ ಬರೋಂಗಿಲ್ಲ. ಆ ಸಮಯದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಿದ್ರು ವೆಂಕಟರಮಣೆಯವರು? ಅವರು ಅವ್ರ ಕೈದ ಅಷ್ಟು ಮಾಡಿದ್ರಣ್ಣ, ಅವರು ಅಧಿಕಾರಿ ಇರಲಿಲ್ಲ, ಅವ್ರು ಏನು ಮಾಡಬೇಕು ಅಂತ ಮಾಡಿದ್ರು. ಇನ್ನೂ ಜಾಸ್ತಿ ಮಾಡೋಕ್ಕೆ ಪಾಪ ಇರ್ತಾವ, ಅಧಿಕಾರಿ ಇಲ್ಲ. ಹಾಗಾದ್ರೆ ಯಾರು ಯಾರು ಚೆನ್ನಾಗಿ ಹೆಲ್ಪ್ ಮಾಡಿ? ವೆಂಕಟ ಎಲ್ಲರೂ ಮಾಡಿದ್ರು, ಸ್ವಲ್ಪ ವೆಂಕಟರಮಣ ಆ ಕಡೆ ಈ ಕಡೆ ತಿರುಕೊಂಡು ಮಾಡಿದ್ರು. ಕಿಟ್ ಆಗಲಿ ಅದಾಗಲಿ ಇದಾಗಲಿ ಕೊಟ್ಟರು, ತಿಂದು ಇಲ್ಲ ಅನ್ಬಾರ್ದು, ಎಲ್ಲರೂ ಕೊಟ್ಟರು. ಆಗಿದೆ ಈಗಾಗ ಕಡೆಯದಾಗಿ ದೊಡ್ಡಬಳ್ಳಾಪುರದ ಈ 2023 ಬರೋ ಎಲೆಕ್ಷನ್ನಲ್ಲಿ ಎಂ ಎಲ್ ಎ ಯಾರಾಗ? ವೆಂಕಟರಮಣ.